ಒಪ್ಪಿಸಿಕೊಂಡಿದ್ದೇನು. ನನ್ನ ಜೀವನವನ್ನ ಛಿದ್ರಗೊಳಿಸುವುದಕ್ಕೆ ಮುಂದಾದೆಯೋ. ನೆನಪರಾಧಿಯಾದಂತಹ ನನ್ನ ಅಣ್ಣನಿಗೆ ಅಪವಾದದ ಸುರಿಮನೆಯನ್ನು ಸುರಿಸಿ ರಾಜ್ಯ ಭ್ರಷ್ಟ ಶಿಕ್ಷೆಯನ್ನು ವಿಧಿಸಿದೆಯ ಪಾಪಿ. ನನ್ನ ವಂಶವನ್ನೇ ನಾಶ ಮಾಡುವುದಕ್ಕೆ ಮುಂದಾದೆಯೋ. ಸುಮ್ಮನೆ ಬಿಡ್ತೇನೋ, ಸುಮ್ಮನೆ ಬಿಡ್ತೇನೋ. ಹೆಣ್ಣು ಮರಿದರೆ ನಾರಿ, ಮುರಿದರೆ ಮಾರಿ. ನಿನ್ನ ಜೀವನ, ನಿನ್ನ ವಂಶ ಛಿದ್ರಗೊಳಿಸುವುದಕ್ಕಾಗಿ ನಾನು ಏನು ಮಾಡ್ತೇನೆ? ಹೆಣ್ಣು ಅಂತ ತಾತ್ಸಾರ ಮಾಡಬೇಡ. ಹೆಣ್ಣು ಮನೆಯ ಹೊತ್ತಿನ ಮೇಲಿಟ್ಟಂತ ದೀಪ, ಅವಳು ಒಂದು ಮನೆಯನ್ನು ಬೆಳಗುವುದಕ್ಕೂ ಬಂದು ಅದೇ ಮನೆಗೆ ಬೆಂಕಿ ಹಾಕಿ ಮನೆಯನ್ನು ಇನ್ನು ದಗ 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 ದಗನೆ ಉರಿಯಿತು. ಆ ಮನೆಯನ್ನು ಸರ್ವನಾಶ ಮಾಡುವುದಕ್ಕೂ ಹೆಣ್ಣಿಗೆ ತಿಳಿದಿದೆ. ಏ ಏ, ನಿನ್ನ ವಂಶವನ್ನು ನಾಶ ಮಾಡ್ತೇನೆ. ಯುದ್ಧ ಮಾಡಿ ನಾನು ಸೋಲಿಸಬಹುದಿತ್ತು, ಆ ಶಕ್ತಿ ನನಗಿಲ್ಲ. ಶಕ್ತಿ ಇಲ್ಲದಿದ್ದೇನಂತೆ ಯುಕ್ತಿ ನನ್ನ ತಲೆಯಲ್ಲಿ ಅಡಕವಾಗಿದೆ. ಅಂದು ಗುರುಗಳಾಡಿದ ಮಾತನ್ನು ನಾನು ಕೇಳಿದ್ದೇನೆ. ಕನಕದುರ್ಗೆಯ ಮುಂಭಾಗದಲ್ಲಿ ಅನ್ಯ ವಂಶಜರ ರಕ್ತ ಸುರಿಯಿತು ಅಂತಾದ್ರೆ ಕನಕ ವಂಶದವರ ರಕ್ತ ಕೋಡಿ ಕೋಡಿಯಾಗಿ ಹರಿಯುತ್ತದೆ ಎನ್ನುವುದನ್ನು ಕೇಳಿದ್ದೇನೆ. ನಿನ್ನನ್ನು ಬಿಡ್ತೇನ? ಅನ್ಯರ ರಕ್ತ ಈ ದೇವಿಯ ಮುಂಭಾಗದಲ್ಲಿ ಸುರಿಯಿತು ಅಂತಾದ್ರೆ ನಿನ್ನ ವಂಶಜರ ರಕ್ತ ಕೋಡಿ ಕೋಡಿಯಾಗಿ ಹರಿಯುತ್ತದೆ. ಇದರಿಂದ ನಿನ್ನ ವಂಶ ನಾಶವಾಗುತ್ತದೆ. ಅದಕ್ಕೇನು ಮಾಡ್ತೇನೆ ಗೊತ್ತಾ? ಅದಕ್ಕೇನು ಮಾಡ್ತೇನೆ? ಅನ್ಯರ ರಕ್ತ ಸುರಿಬೇಕು, ಅನ್ಯರ ರಕ್ತ ಸುರಿಬೇಕು. ನಿನ್ನ ವಂಶ ನಾಶವಾಗಬೇಕು, ನಿನ್ನ ವಂಶ ನಾಶವಾಗಬೇಕು. ಸುರಿತೇನೆ ಅನ್ಯರ ರಕ್ತ. ನಿನ್ನ ರಕ್ತ ಅಲ್ಲ, ಇನ್ನೊಬ್ಬನ ರಕ್ತ ಇದೆ, ಇನ್ನೊಬ್ಬನ ರಕ್ತ ಇದೆ. ನನ್ನ ರಕ್ತ ಬೇಡ, ನನ್ನ ಮೈ ರಕ್ತವೇ ಇಲ್ಲ. ಇಲ್ಲ, ಅವನ ರಕ್ತವು ಸುರಿಯಬಾರದು, ಆ ಬ್ರಾಹ್ಮಣನ ರಕ್ತವು ಸುರಿಯಬಾರದು. ನಿನ್ನ ವಂಶ ನಾಶ ಆಗಬೇಕು ಅಂತಾದ್ರೆ, ನನ್ನ ಅಣ್ಣನಿಗಾದಂತ ಅವಮಾನ ಹೋಗಬೇಕು ಅಂತಾದ್ರೆ ಏನು ಮಾಡಿದೆಯೋ ನೀನು? ಏನು ಮಾಡಿದೆಯೋ? ಮುಕ್ತನಾಗಿ ನಿಂತಿದ್ದಾನೆ. ಆ ನನ್ನ ಅಣ್ಣನಿಗೆ ಅಪವಾದವನ್ನು ಹೊರಿಸಿದೆಯಾ? ನಿರಪರಾಧಿಯಾದ ನನ್ನ ಅಣ್ಣನನ್ನು ರಾಜ್ಯ ಭ್ರಷ್ಟ ಶಿಕ್ಷೆಯನ್ನು ವಿಧಿಸಿದೆಯಾ? ಗಹಗಹಿಸಿ ನಡೀತಾ ಇದೆಯಾ? ಗಹಗಹಿಸಿ ನಡೀತಾ ಇದೆಯಾ? ಕನಕದುರ್ಗೆಯ ಮುಂಭಾಗದಲ್ಲಿ ಸುರಿಯಿತು ಅಂತಾದ್ರೆ ಕನಕ ವಂಶಜರ ರಕ್ತ ಕೋಡಿ ಕೋಡಿಯಾಗಿ ಹರಿಯುತ್ತದೆ. ನಿನ್ನ ವಂಶ ನಾಶವಾಗಬೇಕು ಅಂತಾದ್ರೆ ಅದಕ್ಕೆ ರಕ್ತ ತರ್ಪಣ.